ಕೇಂದ್ರದ ವಿರುದ್ಧ ಇಡಿ ಅಸ್ತ್ರ. ಬಿಜೆಪಿಗೆ ಸಿದ್ದು ಟೀಂ ಗುದ್ದು. ನಾಯಕರ ಆ ಮಾತಿನ ಮರ್ಮ ಏನು? ಇದುವೇ ಚದುರಂಗದ ಮೊದಲ ಸುದ್ದಿ. ಇಡಿಗೆ ಇಟಿ. ಇದುವರೆಗೆ ಇಡಿಯ ಇಟಿ ಯಾವ ಸ್ವರೂಪದಲ್ಲಿ ರಾಜಕಾರಣಿಗಳನ್ನ, ರಾಜ್ಯ ನಾಯಕರುಗಳನ್ನ, ಬೇರೆ ಬೇರೆ ಪಕ್ಷಗಳ ಮುಖಂಡರನ್ನ ಚುಚ್ಚುತ್ತಾ ಇತ್ತು, ಇರಿತಾ ಇತ್ತು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ವಿ. ಆದ್ರೆ ಈಗ ಇಡಿಗೆ ಇಟಿ ಪ್ರಯೋಗವನ್ನ ಮಾಡಿದೆ ಕಾಂಗ್ರೆಸ್. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಒಂದು ಫೈಟ್ ಈಗ ಮತ್ತೊಂದು ಹಂತದಲ್ಲಿ ಶುರುವಾಗಿದೆ. ಬಹುತೇಕ ಇದರ ಹೋಲಿಕೆಯನ್ನು ನಾವು ದೆಹಲಿಯ ಸರ್ಕಾರದ ಜೊತೆಗೆ ಮಾಡಬಹುದೇನೋ. ದೆಹಲಿಯಲ್ಲಿ ದೆಹಲಿ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಹೇಗೆ ಇಡಿ ವಿಚಾರದಲ್ಲಿ, ಸಿಬಿಐ ವಿಚಾರದಲ್ಲಿ ಹೋರಾಟಗಳು ನಡೆದವು, ಅದೇ ಸ್ವರೂಪದಲ್ಲಿ ಈಗ ಕರ್ನಾಟಕದಲ್ಲೂ ಕೂಡ ಇಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇಡಿ ವಿರುದ್ಧ ಒಂದು ಹೋರಾಟವನ್ನು ನಡೆಸಿದೆ. ಮತ್ತೊಂದು ಸಂಘರ್ಷವೂ ಕೂಡ ಈಗ ಏರ್ಪಟ್ಟಿದೆ. ಇಡಿ ಅಧಿಕಾರಿಗಳು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರವೇ ಈಗ ಟಾರ್ಗೆಟ್ ಆಗಿರುವಂಥದ್ದು ಕಾಂಗ್ರೆಸ್ನ ಪಾಲಿಗೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ನವರು ಧರಣಿಯನ್ನು ನಡೆಸಿದ್ದಾರೆ. ವಿಚಾರಣೆಯ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನು ಹೇಳೋದಿಕ್ಕಾಗಿ ಒತ್ತಡವನ್ನು ಹೇರ್ತಾ ಇದ್ದಾರಂತೆ ಇಡಿ ಅಧಿಕಾರಿಗಳು. ನೀವು ಯಾರಿಗೆ ಈ ದುಡ್ಡು ಕೊಟ್ಟಿದ್ದೀರಿ, ಯಾರ ಕಾರಣಕ್ಕಾಗಿ ದುಡ್ಡು ಹಂಚಿಕೆ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹೆಸರು ಹೇಳಬೇಕು ಅನ್ನೋ ಒತ್ತಡವನ್ನು ಹೇರ್ತಾ ಇದ್ದಾರಂತೆ. ಇಡಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿ ಕಲ್ಲೇಶ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಈಗಾಗಲೇ ದಾಖಲಾಗಿದೆ. ಇಡಿ ಅಧಿಕಾರಿಗಳ ದುರ್ಬಳಕೆಗೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಇವತ್ತು ದೊಡ್ಡ ಹೋರಾಟವನ್ನು ನಡೆಸಿದ್ರು. ಸಚಿವರುಗಳು, ಶಾಸಕರುಗಳೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಗಾಂಧಿ ಪ್ರತಿಮೆಯ ಮುಂದೆ ಕುಳಿತಿದ್ರು. ಅವರ ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಕುಳಿತಿದ್ರು. ಇಬ್ಬರು ಜೊತೆಯಾಗಿ ಕುಳಿತು ಈ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಸರ್ಕಾರಗಳನ್ನು ನಡೆಸುವಂಥವರೇ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾದಂತಹ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ಬಿಂಬಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸರ್ಕಾರ ನಡೆಸ್ತಾ ಇರುವಂಥವರೇ ಈಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ, ಧರಣಿಯ ಹಾದಿಯನ್ನು ಹಿಡಿದಿದ್ದಾರೆ. ಗಾಂಧಿ ಪ್ರತಿಮೆಯನ್ನು ಇದಕ್ಕೆ ವೇದಿಕೆಯನ್ನಾಕಿ ಬಳಕೆ ಮಾಡಿಕೊಂಡು ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿನೇ ಈ ಒಂದು ಪ್ರತಿಭಟನೆಯನ್ನು ಕಾಂಗ್ರೆಸ್ನವರು ಇವತ್ತು ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಶಾಸಕರುಗಳು, ಸಚಿವರುಗಳು ಕೂಡ ಭಾಗಿಯಾಗಿರುವಂಥದ್ದು ವಿಶೇಷ. ಮತ್ತು ಈ ಒಂದು ಹೋರಾಟದ ಮೂಲಕವಾಗಿ ಇಡಿಯ ವಿರುದ್ಧ ಮತ್ತು ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ, ಇಡಿ ಏನು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಂದ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನು ಹೇಳುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರಂತೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಂಧಿಸಿ ಅಧಿಕಾರ ದುರುಪಯೋಗ. ಎಸ್, ಇಲ್ಲಿ ಒಂದು ಕಡೆಯಲ್ಲಿ ಹೋರಾಟವನ್ನು ನಡೆಸಿದ್ರು, ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಇಡಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ, ಹಾಗೆಯೇ ಇಡಿಯ ವಿರುದ್ಧ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅವರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ, ನನ್ನ ಹೆಸರು ಹೇಳು ಅಂತ. ಬಿಕಾಸ್ ದೇ ವಾಂಟೆಡ್ ಟು ಇಂಪ್ಲಿಕೇಟ್ ಮೈ ನೇಮ್ ಇಲ್ಲೀಗಲಿ ಇನ್ ದಿ ಕೇಸ್. ಸೊ ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು, ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡಬೇಕು, ಅವರ ಇಮೇಜ್ ಅನ್ನ, ಮುಖ್ಯಮಂತ್ರಿಗಳ ಇಮೇಜ್ ಅನ್ನ ಟಾರ್ನಿಶ್ ಮಾಡಬೇಕು, ಸರ್ಕಾರದ ಇಮೇಜ್ ಅನ್ನ ಟಾರ್ನಿಶ್ ಮಾಡಬೇಕು. ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ನಡೆ ಇದು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕಲ್ವಾ? ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ, ರಾಜಕೀಯ ಸೇಡು ಇದರಿಂದ ಮಾಡ್ತಕ್ಕಂತ ಇದೆಯಲ್ಲ, ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ. ನಾವು ನಮ್ಮ ಪಕ್ಷ ಇದನ್ನ ಪ್ರತಿಭಟಿಸುತ್ತದೆ. ನಮ್ಗೆ ಎದುರಿಸಬೇಕು, ಹೆಸರುಗೊಳಿಸಬೇಕು, ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿಬೇಕು,
ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಯಲ್ಲಿ, ಈ ಕಲ್ಲೇಶ್ ಅನ್ನೋ ಅಧಿಕಾರಿಗಳ ಕೈಯಲ್ಲಿ ಏನು ಮುಖ್ಯಮಂತ್ರಿ ಹೆಸರೇಳು, ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತೇಳಿ ಒತ್ತಾಯವನ್ನು ಮಾಡಿ 7 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಇದು ದೇಶದಲ್ಲಿ 2-3 ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹಿಂಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟ್ಟು, ಸರ್ಕಾರನೇ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಮಿಟ್ಟಲ್ ಅನ್ನೋ ED ಆಫೀಸರು ಬಿ ಕಲ್ಲೇಶ್ ಅವ್ರಿಗೆ ಹೇಳ್ತಾರೆ, ನಿನ್ CM ಹೆಸರು ಹೇಳಬೇಕು, CM ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು, ನಮಗೆ ಬರ್ಕೊಡ್ಬೇಕು, ನೀನು ಬರ್ಕೊಡ್ಲಿಲ್ಲ ಅಂದ್ರೆ ನಿನಗೆ 2 ವರ್ಷ ಬೇಲ್ ಸಿಗದಂಗ್ ಮಾಡ್ತೀವಿ, ನಿನಗೆ 7 ವರ್ಷ ಶಿಕ್ಷೆ ಆಗಂಗ್ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ED ಅಫೀಷಿಯಲ್ ಕಲ್ಲೇಶ್ ಅವರಿಗೆ ಥ್ರೆಟನ್ ಆಗ್ತಾರೆ. ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆ FIR ಮಾಡ್ತಾರೆ. ಇದು FIR ಕಾಪಿಯಲ್ಲಿ ಉಲ್ಲೇಖ ಆಗಿರೋದು. ನಾನು ಸೆಂಟ್ರಲ್ BJP ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ, ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ? ಒಬ್ಬ ಅಹಿಂದ ನಾಯಕ 15 ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ? ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್, ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ, ಅವ್ರ ಡಿಕ್ಷನರಿಯಲ್ಲೂ ಇಲ್ಲ. ಅಂತ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ BJP ಅವರು ಟ್ರೈ ಮಾಡ್ತಿದ್ದಾರೆ. ನಾನು BJP ಅವ್ರಿಗೆ ಹೇಳ್ತೀನಿ, ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ, ಐಡಿಯಾಲಜಿಕಲಿ ಫೈಟ್ ಮಾಡಕ್ ನೀವು ಯಾರೂ ರೆಡಿ ಇಲ್ಲ, ವೈಯಕ್ತಿಕ ತೇಜವದೆಯಾಗಿ ಇಳಿತೀರಾ, ಈ ತರ ಹೆಸರಿಗೆ ಕಳಂಕ ತರಕ್ ಪ್ರಯತ್ನ ಪಡ್ತೀರಾ. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ BJP ಮತ್ತು JDS ನಾಯಕರು ಕಾಂಗ್ರೆಸ್ನ ಪ್ರತಿಭಟನೆಯನ್ನು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿಯವರ ವಿರುದ್ಧ, ಉಪಮುಖ್ಯಮಂತ್ರಿಯ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಣವನ್ನು ಲೂಟಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಇವತ್ತು ಅವರು ಸಿಗಾಕೊಳ್ಳುವಂತ ಸಂದರ್ಭ ಬಂದಿದೆ. ಇವೆಲ್ಲವೂ ಎಲ್ಲ ಒಂದ್ ಕಡೆ ಕಾನೂನು ಕ್ರಮ ಜರುಗುವಂತ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ನಾಟಕಗಳನ್ನ, ಈ ಪ್ರಯತ್ನಗಳನ್ನ ಮಾಡ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು, ಅಧಿಕಾರದಲ್ಲಿರುವಂತವರು ಇಂಥ ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಕೇಳಕ್ ಬಯಸ್ತೇನೆ, ಮೂಡ ಹಗರಣ ಮಾಡಿ ಅಂತ ED ಹೇಳುತ್ತೆ ನಿಮಗೆ. ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಬಳಕೆ ಆಗಬೇಕಾಗಿರುವಂತ ಅನುದಾನವನ್ನ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ED ಹೇಳುತ್ತೆ ನಿಮಗೆ. ನಿಮಗೆ ಒಬ್ಬ ಈಗಾಗಲೇ SC ST ಹಣ ತಿಂದು ಕುಖ್ಯಾತಿಗೆ ಒಳಗಾಗಿರುವ ಕಲ್ಲೇಶ್ ಮಾತಿನ ಮೇಲೆ ನಂಬಿಕೆ ಇದೆ? ಪ್ರಾಮಾಣಿಕ ಅಧಿಕಾರಿ ಡೆತ್ನೋಟ್ನಲ್ಲಿ ನಾಗೇಂದ್ರ ಅವರ ಮೌಖಿಕ ಸೂಚನೆ ಮೇರೆಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಮೇಲೆ FIR ಹಾಕಿಲ್ವಲ್ಲ ನೀವು, ನಾಚಿಕೆ ಆಗಲ್ಲ ನಿಮಗೆ? ಇವರು ಅದನ್ನು ದಾರಿ ತಪ್ಪಿಸೋ ನಿಟ್ಟಿನಲ್ಲಿ ಇವತ್ತು ಏನು ED ವಿರುದ್ಧ ಮಂತ್ರಿಗಳೇ ಎದ್ದಿರ್ತಕ್ಕಂಥದ್ದು, ಯಾಕೆಂದ್ರೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ED ಏನು ಯಾರು BJP ಮತ್ತೊಂದು ಪಕ್ಷದವರು ಕರೆಸಿದ್ದಲ್ಲ. ಇವರೇನು 3 ಕೋಟಿಗಿನ್ನ ಹೆಚ್ಚಿನ ಹಗರಣ ಆದಂಥ ಸಂದರ್ಭದಲ್ಲಿ ED ತಾನಾಗಿ ಅದು ಇಂಟರ್ಫಿಯರ್ ಆಗ್ತಕ್ಕಂಥ ಅವಕಾಶ ಇರೋದ್ರಿಂದ ಖಂಡಿತ ಅವ್ರು ಬಂದು ಇವತ್ತು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ED ಇವರು ಯಾವ್ಯಾವ ಕೇಸಲ್ಲಿ ಯಾವ್ಯಾವ ಥರ ತಾರತಮ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದು ತಪ್ಪು ಮಾಡದೇ ಇದ್ರೆ ಇವರ್ಯಾಕೆ ದುರ್ಬಳಕೆ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಬಹುಶಃ ಇದರಲ್ಲಿ ಇದೇ ಗೊತ್ತಾಗ್ತದೆ, ತಪ್ಪನ್ನ ಮುಚ್ಕೊಳ್ಳೋಕೆ ಸಲುವಾಗಿ ಇವತ್ತು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಸತ್ಯತೆ ಹೊರ ಬರಬೇಕಾದ್ರೆ ಕಾನೂನು ಪ್ರಕಾರ ಯಾವ ಇಲಾಖೆಗಳು ಆ ED ಅಂತಕ್ಕಂಥದ್ದು ಅದೇ ಒಂದು ಸಪರೇಟ್ ಇಲಾಖೆ, ಅದಕ್ಕೂ ಇದಕ್ಕೂ BJPಗೂ ಅದಕ್ಕೂ ಸಂಬಂಧ ಇಲ್ಲ. ಇಷ್ಟಕ್ಕೂ ED ಅಧಿಕಾರಿಗಳ ವಿರುದ್ಧ ಇಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಯಾರ ವಿರುದ್ಧ ಯಾವ ಸ್ವರೂಪದಲ್ಲಿ ಪ್ರಕರಣ ದಾಖಲಾಗಿಸಿದೆ ಅನ್ನುವಂತಹ ಒಂದು ವಿವರವನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ಬೋರ್ಡ್ನ ಹಿಂದಿನ MD ಆಗಿದ್ದಂತಹ ಕಲ್ಲೇಶ್ ದೂರನ್ನು ಕೊಟ್ಟಿರುವಂಥದ್ದು, ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಮಿತ್ತಲ್ ಮತ್ತು ಮುರಳಿ ಕಣ್ಣನ್ ಅನ್ನುವಂತಹ ಇಬ್ಬರು ED ಅಧಿಕಾರಿಗಳ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. CM ಸಿದ್ದರಾಮಯ್ಯ ಹಾಗೂ ಹಿಂದೆ ಸಚಿವರಾಗಿದ್ದಂತಹ ನಾಗೇಂದ್ರ ಹೆಸರನ್ನು ಉಲ್ಲೇಖ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಕಲ್ಲೇಶ್ ಮೇಲೆ ಹೇರಿದ್ದಾರಂತೆ. ಇಬ್ಬರ ಹೆಸರನ್ನ ಬರೆದು ಸಹಿ ಹಾಕುವಂತೆಯೂ ಕೂಡ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ಒಂದು FIR ನಲ್ಲಿ ದಾಖಲಿಸಲಾಗಿರುವಂಥದ್ದು. FIR ನ ವಿವರವನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ಏನೇನು ಇದೆ ಇದರಲ್ಲಿರುವಂತಹ ಮಾಹಿತಿ ಅನ್ನೋದನ್ನ ನೋಡ್ತಾ ಹೋದ್ರೆ, ಈಗಾಗಲೇ ಭಾರತೀಯ ಏನು ಸುರಕ್ಷಾ ಸಂಹಿತೆಯ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಲಾಗಿರುವಂಥದ್ದು.
ಇಡಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಹಣ ವರ್ಗಾವಣೆ ವಿಚಾರಣೆಯ ವೇಳೆ 17 ಪ್ರಶ್ನೆಗಳನ್ನು ಕೇಳಲಾಗಿತ್ತಂತೆ. ಹಣದ ವರ್ಗಾವಣೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೇಳಿಕೆ ದಾಖಲಿಸಿಕೊಂಡು ಸಹಿ ಹಾಕುವುದಕ್ಕೂ ಕೂಡ ಒತ್ತಡವನ್ನು ಹೇರಲಾಗಿತ್ತು ಅನ್ನುವಂತಹ ಆರೋಪವನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಒತ್ತಾಯ ಪೂರ್ವಕವಾಗಿ ಸಹಿ ಹಾಕುವಂತೆ ಕೂಡ ಒತ್ತಡವನ್ನು ಹೇರಿದ್ದಾರಂತೆ. ಇಲ್ಲಿ ಆಲ್ರೆಡಿ ಇವರು ಒತ್ತಾಯಪೂರ್ವಕವಾಗಿ ಸಹಿ ಹಾಕಬೇಕು ಅನ್ನೋಂಥ ಒತ್ತಡವನ್ನು ಕೂಡ ಹೇರಿದ್ದಾರೆ. ನಾಗೇಂದ್ರ ಮತ್ತು CM ಒತ್ತಡ ಇತ್ತು ಅನ್ನುವಂತಹ ಒತ್ತಡವನ್ನು ಇವರ ಮೇಲೆ ಹೇರಲಾಗಿತ್ತು ಅನ್ನುವಂಥದ್ದು ಕಲ್ಲೇಶ್ ಅವರು ED ಅಧಿಕಾರಿಗಳ ವಿರುದ್ಧ ಮಾಡಿರುವಂಥ ಆರೋಪ. ಇಬ್ಬರ ಹೆಸರು ಬರೆದು ಸಹಿ ಹಾಕುವಂತೆ ತನ್ನ ಮೇಲೆ ಒತ್ತಡವನ್ನು ಹೇರಲಾಗಿತ್ತು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಅಕ್ರಮ ವರ್ಗಾವಣೆಯಲ್ಲಿ ನಿನ್ನನ್ನು ಬಂಧಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದಾರಂತೆ. ಅಕ್ರಮವಾಗಿ ಹಣ ವರ್ಗಾವಣೆಯಲ್ಲಿ ನಿನ್ನನ್ನು ಕೂಡ ಬಂಧಿಸ್ತೀವಿ ಅಂತೇಳಿ 2 ವರ್ಷ ಬೇಲ್ ಸಿಗೋದಿಲ್ಲ ಅನ್ನುವಂತಹ ಧಮಕಿ ಕೂಡ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ಒಂದು FIR ನ ಸಂದರ್ಭದಲ್ಲಿ ಹೇಳಲಾಗಿದೆ. ಮಿತ್ತಲ್ ಮತ್ತು ಮುರಳಿ ಕಣ್ಣನ್ ಅನ್ನುವಂತಹ ಇಬ್ಬರ ವಿರುದ್ಧ ಇಬ್ಬರು ED ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಇಬ್ಬರು ಅಧಿಕಾರಿಗಳು ಸೇರಿ ಈ ರೀತಿಯಾಗಿ ಒತ್ತಡವನ್ನು ಹೇರಿದ್ದಾರೆ ಅಂತೇಳಿ ಸೆಕ್ಷನ್ 351 Subclause 2 ಮತ್ತು 352 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ 351 Subclause 2 ಅಂದರೆ ಜೀವ ಬೆದರಿಕೆಯನ್ನು ಹಾಕುವಂತಹ ಪ್ರಕರಣ, ಜೀವ ಬೆದರಿಕೆಯನ್ನು ಹಾಕಲಾಗಿದೆ ಅನ್ನುವಂಥದ್ದು. ಹಾಗೆಯೇ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಈ ಇಡೀ ಪ್ರಕರಣವನ್ನು ದಾಖಲಿಸಲಾಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಈ ಒಂದು ಪ್ರಕರಣವನ್ನು ದಾಖಲಿಸಲಾಗಿದೆ. ಹೀಗೆ ED ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನೇರವಾದಂತಹ ಸಮರ ಇಲ್ಲಿ ಆರಂಭ ಆಗಿದೆ. ಇದನ್ನು ನಾವು ನೋಡ್ತಾ ಹೋದಾಗ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣವನ್ನು ಸರ್ಕಾರ ಈಗಾಗಲೇ ಒಪ್ಪಿಕೊಂಡಿದೆ. ಹಗರಣ ನಡೆದಿದೆ, ಆದರೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರುವಂತಹ ಹಗರಣ ಅಂತೇಳಿ. ಆದರೆ ಮುಖ್ಯಮಂತ್ರಿಯವರು ಹಣಕಾಸು ಸಚಿವರಾಗಿರುವಂತಹ ಕಾರಣದಿಂದಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಇನ್ವಾಲ್ವ್ಮೆಂಟೂ ಕೂಡ ಇದೆ ಅನ್ನುವಂಥದ್ದನ್ನು ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನ ಎಲ್ಲೋ ಒಂದು ಕಡೆ ನಡೀತಾ ಇದೆಯಾ, ಅಥವಾ ನಿಜಕ್ಕೂ ಕೂಡ ಮುಖ್ಯಮಂತ್ರಿಯವರ ವಿರುದ್ಧವಾಗಿ ನಿಖರವಾದಂತಹ ಮಾಹಿತಿ ED ಕೈಯಲ್ಲಿ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಯವರ ಬಂಧನ ಆಗಬಹುದು ಅನ್ನುವಂತಹ ಭೀತಿಯೂ ಕೂಡ ಎದುರಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು.